ಪ್ರೋಗ್ರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ನೋಡೋಣ. ರಾಹುಲ್ ಗಾಂಧಿ ಅವರ ವಿರುದ್ಧ ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರ್ ಅವರು ಗರಂ ಆಗಿದ್ದಾರೆ, ಅಲ್ಲದೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅವರು ಅಂತ ಅಂದ್ರೆ ಒಂದು ರೀತಿ ಪಾಕಿಸ್ತಾನಕ್ಕೆ ಹತ್ತಿರವಾದವರು ಅನ್ನೋ ಲೆಕ್ಕದಲ್ಲಿ ಮಾತನಾಡಿದ್ದಾರೆ. ಇದಕ್ಕೆ ಕಾರಣ ಪಾಕಿಸ್ತಾನದ ಪೊಲಿಟಿಷಿಯನ್ಸ್ ಕಾಂಗ್ರೆಸ್ನ ಬಗ್ಗೆ ಹೇಳಿಕೆಗಳನ್ನ ಕೊಟ್ಟಿರೋದು. ಬನ್ನಿ ಹಾಗಾದ್ರೆ ಪಾಕಿಸ್ತಾನದವರು ಏನಂತ ಹೇಳಿಕೆ ಕೊಟ್ಟಿದ್ರು, ಅದಕ್ಕೆ ಜಗದೀಶ್ ಶೆಟ್ಟರ್ ಅವರು ಯಾಕೆ ವಾಗ್ದಾಳಿ ನಡೆಸಬೇಕಾಗಿತ್ತು ಅನ್ನೋದನ್ನ ಅವರಿಂದ ಕೇಳೋಣ. ಅಲ್ಪಸಂಖ್ಯಾತರ ಕುಸ್ತಿದ ಇಲೆಕ್ಷನ್ ನಡೆದ್ರೆ ಪಾಕಿಸ್ತಾನದ ಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ಕಾಂಗ್ರೆಸ್ ಮತ್ತು ಅಲ್ಲಿ ಏನು ನ್ಯಾಷನಲ್ ಕಾನ್ಫರೆನ್ಸ್ ಇದೆಲ್ಲ ಅವ್ರದ್ದು ನಿಲುವು ಏನಿದೆಯಲ್ಲ ಆರ್ಟಿಕಲ್ 370 ಅಂದರೆ ಬಿ ಜೆ ಪಿ ಅವರು ಏನು ರದ್ದು ಮಾಡಿದ್ರು ಮೋದಿಯವರು ಅಮಿತ್ ಶಾ ಅವರು ಅದನ್ನು ರಿಸ್ಟೋರ್ ಮಾಡಬೇಕು 370 ವಿಶೇಷ ಸ್ಥಾನಮಾನ ಅನ್ನುವಂಥದ್ದಕ್ಕೆ ಪಾಕಿಸ್ತಾನ ಅದು ಸಪೋರ್ಟ್ ಮಾಡ್ತದೆ. ಇದಕ್ಕೆ ಈ ಒಂದು ನಿಲುವಿಗೆ ಕಾಂಗ್ರೆಸ್ ಪಾರ್ಟಿ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ನಮಗೆ ಸಪೋರ್ಟ್ ಮಾಡ್ತಾ ಇದೆ, ಅವ್ರು ನಮ್ಮ ಸಪೋರ್ಟ್ ಅಂತ ಪಾಕಿಸ್ತಾನದ ಮಂತ್ರಿ ಹೇಳ್ತಾರೆ. ಅಂದರೆ ಯಾವ ರೀತಿ ಇವತ್ತು ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿ ಭಾರತ ದೇಶವನ್ನು ಟೀಕೆ ಮಾಡ್ತಾರೆ, ಭಾರತದ ಒಂದು ವ್ಯವಸ್ಥೆ ಬಗ್ಗೆ ಟೀಕೆ ಮಾಡ್ತಾರೆ, ಇಲ್ಲಿ ಆರ್ ಎಸ್ ಎಸ್ ಬಗ್ಗೆ ಟೀಕೆ ಮಾಡ್ತಾರೆ. ಇದು ಅರ್ಥ ಏನಾಗ್ತದೆ ಅಂದರೆ ಇವರಿಗೆಲ್ಲರಿಗೂ ಭಾರತದ ಒಂದು ಇಮೇಜ್ ಏನು ಬೆಳೆದದೆ ಮೋದಿಯವರು ಲೀಡರ್ ಆದಮೇಲೆ ಪ್ರಧಾನಮಂತ್ರಿ ಆದಮೇಲೆ 10 ವರ್ಷದಲ್ಲಿ ಇಡೀ ಜಗತ್ತಿನಲ್ಲಿ ಒಂದು ಏನೋ ಒಂದು ಇಮೇಜ್ ಬೆಳೆದದೆ ಭಾರತಕ್ಕೆ ಒಂದು ಗೌರವ ಸಿಕ್ಕಿದೆ. ಆ ಗೌರವ ಸ್ಥಾನವನ್ನು ಡಿಮಾಲಿಷ್ ಮಾಡಲಿಕ್ಕೆ ಇವತ್ತು ರಾಹುಲ್ ಗಾಂಧಿ ಹೊರಟಿದ್ದಾರೆ. ತಮ್ಮ ವೈಯಕ್ತಿಕ ರಾಜಕಾರಣ ತಿರುಸೋ ಸಲುವಾಗಿ ಆ ಟೀಕೆಯನ್ನು ತಿರುಸೋ ಸಲುವಾಗಿ ಇವತ್ತು ಮೋದಿಯವ್ರನ್ನ ಕ್ರಿಟಿಸೈಸ್ ಮಾಡೋದು, ಆರ್ ಎಸ್ ಎಸ್ ಕ್ರಿಟಿಸೈಸ್ ಮಾಡೋದು ಮತ್ತು ಭಾರತದ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ ಅಂತ ಹೇಳೋದು, ಇಲ್ಲೇ